ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಬಸಳೆ ಸೊಪ್ಪಿನ ಪದಾರ್ಥವನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಸಾಂಪ್ರದಾಯಿಕವಾಗಿ ಮಾಡುವಂಥ ರೆಸಿಪಿ ಇದನ್ನು. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಈ ರುಚಿ ರುಚಿಯಾದ ಪದಾರ್ಥವನ್ನು ಹೇಗೆ ಮಾಡೋದು, ಏನೇನು ಐಟಮ್ಸ್ ಬಳಸಿದ್ದೀನಿ ಅಂತ ನೋಡೋಣವಾ. ಒಂದು ಕುಕ್ಕರ್ ಪಾತ್ರೆಗೆ ನೋಡಿ ಬಸಳೆ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕಿದ್ದೀನಿ ನಾನು. ಹಾಗೆ ಸಹ ಬೇಯಿಸ್ಕೋಬೋದು, ಆದರೆ ದಂಟೆಲ್ಲ ಕ್ಲೀನಾಗಿ ಬೇಯಬೇಕಲ್ಲ, ಹಾಗಾಗಿ ನಾನು ಕುಕ್ಕರಲ್ಲಿ ಒಂದು ವಿಸಲ್ ಬೇಯಿಸ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ. ನಂತರ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಈಗೊಮ್ಮೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಒಂದು ವಿಸಲ್ ಕೂಗಿಸ್ಕೋತಾ ಇದ್ದೀನಿ. ಅಲ್ಲಿ ಕುಕ್ಕರ್ ಕೂಗೋಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ, ಮತ್ತು ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು, ನಂತರ ಒಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ. ನಂತರ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡಿ, ಮಸಾಲೆ ರೆಡಿಯಾಗಿದೆ. ಇವಾಗ ನೋಡಿ, ಬಸಳೆ ಸೊಪ್ಪು, ದಂಟು ಎಲ್ಲ ಹುಳಿ ಎಲ್ಲ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲವನ್ನು ಹಾಕ್ತಾ ಇದ್ದೀನಿ. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ. ಈಗ ನಾವು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬಳಸ್ತಾ ಇರೋದು ಕಲ್ಲುಪ್ಪು ಅಂತ, ಗೋಕರ್ಣ ಉಪ್ಪು ಅಂತ, ಸ್ವಲ್ಪ ಕೆಂಪು ಮುಡಿ ಇರುತ್ತೆ. ಇದು ನಿಮಗೆ ಮಂಗಳೂರು ಸ್ಟೋರ್ಸ್ಗಳಲ್ಲೆಲ್ಲ ಸಿಗತ್ತೆ. ನೋಡಿ, ಇವಾಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಟೈಮಲ್ಲಿ ನೀವು ಬೆಲ್ಲ ಬೇಕಿದ್ದರೆ ಹಾಕ್ಕೋಬೋದು. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಸ್ವಲ್ಪ ಸಿಹಿ ಸಿಹಿಯಾಗಿ ಬರುತ್ತೆ. ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಅಂತೂ ಕುದಿಸ್ಲೇಬೇಕಾಗತ್ತೆ. ಇದು ಅಂದರೆ ಸ್ವಲ್ಪ ಜೀರಿಗೆಯ ಪರಿಮಳ ಎಲ್ಲ, ಜೀರಿಗೆ ಎಲ್ಲ ಹಸಿದೇ ಹಾಕಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಎಣ್ಣೆ, ಸಾಸಿವೆ ಮತ್ತು ಒಂದು ಒಗ್ಗರಣೆ ಮೆಣಸು ಹಾಕಿದ್ದೀನಿ, ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ, ಇಂಗನ್ನು ಹಾಕಿಬಿಟ್ಟು ಒಂದು ಒಗ್ಗರಣೆ ಹಾಕಿದ್ದೀನಿ. ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೋಡಿ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ. ಇವಾಗ ರುಚಿ ರುಚಿಯಾಗಿರುವಂತಹ ಬಿಸಿ 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 ಸಾಸಿವೆ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ಈ ಸೊಪ್ಪಿನ ಬಿಸಿ ಸಾಸಿವೆ, ಆವಸಮ್. ಅದರಲ್ಲೂ ಸ್ವಲ್ಪ ಕೆಂಪಕ್ಕಿ ಬರುತ್ತಲ್ಲ, ಕೆಂಪಕ್ಕಿ ಅಂದರೆ ಸ್ವಲ್ಪ ಅನ್ಪಾಲಿಶ್ಡ್ ರೈಸ್ ಬರುತ್ತೆ, ಅದ್ರ ಜೊತೆ ಸೂಪರ್ ಡೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಇವಾಗಂತೂ ಸ್ವಲ್ಪ ಬಸಳೆ ಸೊಪ್ಪಿನ ಸೀಸನ್ನು ಇರತ್ತಲ್ವ, ಬಸಳೆ ಸೊಪ್ಪು ಎಲ್ಲಿ ಬೇಕಂದ್ರೆ ಅಲ್ಲಿ ಸಿಗತ್ತೆ. ನೀವು ಸಹ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಎಲ್ಲರೂ ಹೇಳ್ತಾರೆ. ನಿಮಗೆ ಅಷ್ಟು ರುಚಿಯಾಗಿರುವಂತಹ ಪದಾರ್ಥ ಇದು, ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಂದ ಹಿಡಿದು ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಪದಾರ್ಥ ಸೊಪ್ಪಿನ. ಯಾವುದೇ ಪದಾರ್ಥ ಮಾಡಿದರೂ ಎಲ್ರಿಗೂ ಇಷ್ಟ ಆಗೋವಂಥ ಪದಾರ್ಥ ಇದು, ಎಲ್ಲರಿಗೂ ಇಷ್ಟ ಆಗುತ್ತೆ, ಮತ್ತು ಪದೇ ಪದೇ ಮಾಡ್ತಾನೂ ಇರ್ತಾರೆ. ಆದರೆ ಬಸಳೆ ಸೊಪ್ಪು ಅನ್ನೋದು ಮಾತ್ರ ಅಷ್ಟು ರುಚಿಯಾಗಿರುವಂತಹ ಸೊಪ್ಪು. ಈ ದಂಟನ್ನು ಸೇರಿಸಿ ಮಾಡೋದ್ರಿಂದ ಇದು ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ಈ ಪದಾರ್ಥ
ನೀವು ಸಹ ಈ ಬಿಸಿ ಬಿಸಿಯಾದ ಸಾಸಿವೆಯನ್ನು ಮಾಡಿಬಿಟ್ಟು ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರೂ ಸಹ ಒಂದು ರುಚಿಕರವಾಗಿರುವಂತಹ ಒಂದು ಪದಾರ್ಥವನ್ನು ಕಲಿತ ಹಾಗೆ ಆಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.